ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ವೀಕ್ಷಕರೇ ನಮಸ್ಕಾರ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಬಹುತೇಕ ಈಗ ನಾವು ಫಾರ್ಮ್ ಟಿ ವಿ ಒಂದು ವರ್ಷದಲ್ಲಿ ಈ ಜ್ಞಾನವಿಜ್ಞಾನಿಯಲ್ಲೂ ಕೂಡ ಕೃಷಿ ಬೆಳೆಗಳು ಅದಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಅದಕ್ಕೆ ಅದರ ಸುತ್ತಮುತ್ತಲೇ ಮೈಕ್ರೋಬಯಾಲಜಿ ಅದು ಇದರದ್ದು ತೊಗೊಂಡ್ವಿ ಹೊರತು ನಾವು ಅಷ್ಟು ಪ್ರಮುಖವಾಗಿ ಈ ಹೈನುಗಾರಿಕೆಯನ್ನು ತೊಗೊಂಡಿರಲಿಲ್ಲ ಅಲ್ಲೊಂದು ಇಲ್ಲೊಂದು ಕಾರ್ಯಕ್ರಮ ಮಾಡಿದ್ವಿ ಆದರೆ ಅದು ಇವತ್ತಿನ ಭಾಳಷ್ಟು ಜನ ರೈತರು ಜೀವನಾಧಾರವಾಗಿ ಇಟ್ಕೊಂಡಿರೋದು ಹೈನುಗಾರಿಕೆ ಸಾಕಷ್ಟು ಜನ ಹಸುಗಳನ್ನು ಎಮ್ಮೆ ಅಥವಾ ದನಕರುಗಳನ್ನು ಮಾರಿಬಿಟ್ರು ಯಾಕೆಂದರೆ ಅದನ್ನು ಮೇಂಟೈನ್ ಮಾಡೋಕ್ಕಾಗ್ದೇನೆ ಆದರೆ ಅದೇ ಸಂದರ್ಭದಲ್ಲಿ ಇನ್ನೊಂದಷ್ಟು ಜನ ಅದನ್ನು ಒಂದು ಜೀವನೋಪಾಯವಾಗಿ ಉಳಿಸ್ಕೊಂಡ್ರು ಹಾಗಾಗಿ ನಮಗೆ ಹಾಲಿನ ಶಾರ್ಟೇಜ್ ಇಲ್ಲ ಹಾಲಿನ ಹೊಳೆ ಹರಿತಾ ಇದೆ ಸೊ ಈ ಒಂದು ಅದು ಒಂಥರ ರಿಆರ್ಗನೈಜೇಷನ್ ಅಂತ ಹೇಳಿ ಹಾಗಾಗಿ ಈ ಪಶುಪಾಲನೆಯ ಮಹತ್ವ ಎಲ್ಲೂ ಯಾವುದೇ ಕಾರಣಕ್ಕೆ ಕಡಿಮೆ ಆಗಿಲ್ಲ ಯಾಕೆಂದರೆ ಅಷ್ಟೊಂದು ಲಕ್ಷ ಕುಟುಂಬಗಳು ಅದನ್ನು ಒಂದು ತಮ್ಮ ವೃತ್ತಿಯಾಗಿ ಅಥವಾ ಜೀವನಕ್ಕೆ ಆಧಾರ ಅದರಲ್ಲಿ ದುಡ್ಡು ಮಾಡಲಿಕ್ಕಿಲ್ಲ ಆದರೆ ಜೀವನ ನಡೆಸ್ಕೊಂಡು ಹೋಗೋದಕ್ಕೆ ಇವೊಂದು ಜಮೀನು ಕಡಿಮೆ ಇದ್ದವರು ಅಥವಾ ಜಮೀನೇ ಇಲ್ಲದವರು ಕೂಡ ಪಶುಪಾಲನೆಯನ್ನು ಒಂದು ಆಧಾರವಾಗಿ ತೊಗೊಂಡಿದ್ದಾರೆ ಅದಕ್ಕೆ ಅಷ್ಟೊಂದು ಮಹತ್ವ ಇದೆ ನಾವು ಈಗಿಂದ ಒಂದು ಸರಣಿಯಲ್ಲಿ ಹೈನುಗಾರಿಕೆಗೆ ಸಂಬಂಧಪಟ್ಟಂಥ ಸಾಕಷ್ಟು ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡ್ವಿ ಜೊತೆಗೆ ಹೈನುಗಾರಿಕೆ ಇಲಾಖೆ ಏನಿದೆ ಪಶುಪಾಲನಾ ಇಲಾಖೆ ಏನಿದೆ ಅವರ ಸಹಯೋಗದಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡಿಕೊಟ್ಟು ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ನಾವು ನಮ್ಮ ನಮ್ಮ ಜೊತೆಗೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ನಾಗರಾಜ್ ಇವರು ಮೂಲತಃ ಪಾವುಗಡೆದವರು ಅವರ ತ್ರಿಕಿರಣ ಅವರು ಈ ಎನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ವೆಟರ್ನರಿ ಸರ್ವೀಸಸ್ ಪಶು ನಾವು ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ವೆಟರ್ನರಿ ಡಿಪಾರ್ಟ್ಮೆಂಟು ನಲ್ಲಿ ಸಹಾಯಕ ನಿರ್ದೇಶಕರು ಅಸಿಸ್ಟೆಂಟ್ ಆಗಿ ನಿವೃತ್ತಿಯಾದವರು ಇವರು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಆಮೇಲೆ ಇವರು ಈ ಇದಕ್ಕೆ ಸಂಬಂಧಪಟ್ಟಂತೆ ಪಶುಪಾಲನೆಗೆ ಸಂಬಂಧಪಟ್ಟಂಥ ಈ ಎಕ್ಸ್ಟೆನ್ಷನ್ ರೈತರ ಜೊತೆಗೆ ಏನು ಇದರಲ್ಲಿ ಅವರಿಗೆ ಭಾಳ ಆಸಕ್ತಿ ಅವರು ಸರ್ವಿಸ್ನಲ್ಲಿ ಸರ್ವಿಸ್ನಲ್ಲಿದ್ದಾಗ ಆಯಿತು ಈವನ್ ಆಮೇಲೂ ಕೂಡ ಆಯಿತು ಅವ್ರದ್ದೇ ಒಂದು ಸಹಾಯವಾಣಿ ಕೂಡ ಇದೆ ಹಾಗಾಗಿ ಇವರು ನಮಗೆ ನಮ್ಮ ಟಿ ವಿಗೆ ಭಾಳ ಸೂಕ್ತವಾದ ವ್ಯಕ್ತಿ ಈ ಉದ್ದೇಶಕ್ಕೆ ಅಂತ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ ಬನ್ನಿ ಡಾಕ್ಟರ್ ನಾಗರಾಜ್ ಅವರನ್ನು ಭೇಟಿಯಾಗಿ ಇವತ್ತಿಂದ ಈ ಸರಣಿಯನ್ನು ಪ್ರಾರಂಭ ಮಾಡೋಣ ಸರ್ ನಮಸ್ಕಾರ ನಮ್ಮ ಫಾರ್ಮ್ ಟಿ ವಿ ವಾಹಿನಿಗೆ ಸ್ವಾಗತ ಮತ್ತು ನಮ್ಮ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ನೀವು ಹೊಸದಾಗಿ ಇದ್ದೀರಿ ನಾನೀಗ ಪ್ರಸ್ತಾವನೆಯಲ್ಲಿ ಹೇಳಿದಾಗೇ ಕೃಷಿ ಬೆಳೆಗಳಿಗೆ ಒಟ್ಟಾರೆ ಎಲ್ಲ ಕೃಷಿ ಬೆಳೆಗಳಿಗೆ ಎಷ್ಟು ಮಹತ್ವ ಇದೆಯೋ ಅದು ಅದಕ್ಕೆ ಸಮತೂಕವಾಗಿ ಪಶುಪಾಲನೆ ಬರುತ್ತೆ ಅದು ಹೈನು ಸಂಬಂಧಪಟ್ಟಂಥ ದನ ಅಥವಾ ಎಮ್ಮೆಗಳಿರ್ಬೋದು ಅಥವಾ ಕುರಿ ಆಡು ಮೇಕೆ ಕೋಳಿ ಇದಿರ್ಬೋದು ಹಾಗಾಗಿ ಒಂಥರ ಸಮಕ್ಷಮ ಅಂತ ನಾವು ಹೇಳ್ಬೋದು ಅಥವಾ ಮನುಷ್ಯನ ಒಟ್ಟಾರೆಯಾಗಿ ಇಷ್ಟು ಸಾವಿರನ ಲಕ್ಷ ವರ್ಷಗಳ ಅವಧಿಯಲ್ಲಿ ನೋಡಿದರೂ ಕೂಡ ಮನುಷ್ಯನ ಜೊತೆಗೆ ಪ್ರಾಣಿಗಳು ಸಹಬಾಳ್ವೆ ಅಂತ ಹೇಳ್ಬೋದು ಅದನ್ನ ಒಂದನ್ನೊಂದು ಬಿಟ್ಟಿರಲಾರದಂತಹ ಒಂದು ವ್ಯವಸ್ಥೆ ಹಾಗಾಗಿ ನಾವು ಪಶುಪಾಲನೆ ಹೇಳೋದೊಂದು ಒಂದು ಈಗಂತೂ ವೃತ್ತಿ ಕೂಡ ಆಗಿದೆ ಮುಂಚೆ ನಂಗೆ ಬ ಕೇವಲ ಅದೊಂದು ಪ್ರವೃತ್ತಿಯಾಗಿಲ್ಲ ಇದು ವೃತ್ತಿ ಹಾಗಾಗಿ ಹಂಗೆ ಹೇಳಿದರೆ ಪ್ರವೃತ್ತಿಯಾಗಿ ಈಗ ನಾಯಿ ಬೆಕ್ಕುಗಳ ಸಾಕಣನು ಬಹಳ ಈಗ ದುಡ್ಡು ಜನರ ಕೈಯಲ್ಲಿ ಬಂದಂಗೆ ಅದು ಒಂದು ಅದೊಂದು ದೊಡ್ಡ ಫ್ಯಾಷನ್ ಆಗ್ತಾ ಇದೆ ಫ್ಯಾಷನ್ ಆಗ್ತಾ ಇದೆ ಅದೊಂದು ಬೇಡ ನಾವೇನಿದ್ರು ನಾವು ನಾವು ರೈತರು ನಾವು ಸೇರಿದಾಗ ನಮಗೇನಿದ್ರು ಇದೊಂದು ವೃತ್ತಿಯಾಗಿರುವಂತಹ ಪಶುಪಾಲನೆಯೇ ನಾವು ಚರ್ಚೆ ಮಾಡೋದು ಅಂತ ಇಟ್ಕೊಳ್ಳೋಣ ಈಗ ಇವತ್ತಿನ ನಾವು ಚರ್ಚೆ ಇದೊಂಥರ ಇಂಟ್ರೊಡಕ್ಷನ್ ಹೇಳೋ ದೃಷ್ಟಿಯಿಂದ ಈ ಮಳೆಗಾಲ ಶುರುವಾಗಿದೆ ಸಾಂಕ್ರಾಮಿಕ ರೋಗಗಳು ಒಂದು ಸರಣಿನೇ ಇರುತ್ತೆ ಈ ಹಂತದಲ್ಲಿ ನಾವು ಏನೇನು ಕ್ರಮ ತೊಗೊಳ್ಬೇಕು ಹೇಳೋದನ್ನು ಅಥವಾ ಅದಕ್ಕಿಂತ ಈ ಮೂಲತಃ ಸಾಂಕ್ರಾಮಿಕ ರೋಗ ಯಾವ್ಯಾವದೆಲ್ಲ ಬರುತ್ತೆ ಅದನ್ನು ತಡೆಯೋದಕ್ಕೆ ಏನು ವ್ಯವಸ್ಥೆ ನಿಮ್ಮಲ್ಲಿ ಇದು ಹೇಳೋದನ್ನು ಈ ಕಂತನಲ್ಲಿ ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲೇ ಮೂಲ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲೇ ಸರ್ ನಿಮ್ಮ ಬಗ್ಗೆ ನೀವು ಸರ್ ಯಾವ ಊರು ಮತ್ತು ಎಲ್ಲಿ ಓದಿದಿರಿ ಎಲ್ಲಿ ನಿಮ್ಮ ಸೇವೆ ಹೆಚ್ಚಿನ ಭಾಗ ಕಳೀತು ನಮಸ್ಕಾರ ಇಲ್ಲ ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದಿರೋನು ಕೃಷಿ ಹಿನ್ನೆಲೆ ಇರೋದ್ರಿಂದ ನನಗೆ ಸಹಜವಾಗಿ ಪಶುಗಳ ಬಗ್ಗೆ ಯಾವ ಊರು ಸರ್ ನಮ್ಮದು ನಮ್ಮದು ಪಾವಗಡ ಅಂತ ತುಮಕೂರು ಜಿಲ್ಲೆಯ ಅದು ಹಿಂದಿಹುಳು ಹಿಂದುಳಿದ ಅದೊಂದು ತಾಲ್ಲೂಕು ಹಿಂದುಳಿದ ಪ್ರದೇಶ ಮಳೆ ತುಂಬಾ ಕಡಿಮೆ ಕಡಿಮೆ ಅಂತ ಪ್ರದೇಶದಿಂದ ಬಂದಿರೋ ಕೃಷಿ ಒಂದು ಹಿನ್ನೆಲೆಯಿಂದ ಬಂದಿರೋದ್ರಿಂದ ಚಿಕ್ಕ ವಯಸ್ಸಿನಿಂದಲೇ ಸಹಜವಾಗಿ ನಂಗೆ ಪಶುಗಳ ಬಗ್ಗೆ ಪ್ರಾಣಿಗಳ ಬಗ್ಗೆ ತುಂಬಾ ಆಸಕ್ತಿ ಹಾಗಾಗಿ ನಾನು ವೆಟರ್ನರಿ ಮಾಡಿದ್ರಿ ನಾನು ಇಲ್ಲಿ ಹೆಬ್ಬಾಳಲ್ಲಿರೋ ಪಶು ವೈದ್ಯಕೀಯ ಕಾಲೇಜ್ ನಲ್ಲಿ ನಾನು ಪಶು ವೈದ್ಯಕೀಯ ಪದವಿನ ಸೇರ್ದೆ ನಾನು ನಂದು ಡಿಗ್ರಿ ಮುಗಿದ ಏನಾಯ್ತು ಸಹಜವಾಗಿ ನಮಗೆ ಕೆಪಿಎಸ್ಸಿ ನಮ್ ಮುಖಾಂತರ ನಮ್ಮ ಪಶು ವೈದ್ಯಕೀಯ ಇಲಾಖೆಗೆ ತೊಗೊಳ್ಳೋದು ಅದಕ್ಕೆ ಮುಂಚೆ ಏನಾಯ್ತು ಕೆಪಿ ಸಿ ಕರೆದಿರ್ಲಿಲ್ಲ ಹಾಗಾಗಿ ನಾನು ತುಮಕೂರು ಹಾಲು ಉತ್ಪಾದಕರ ಮಹಾಮಂಡಳಿ ತುಮಕೂರು ಅಲ್ಲಿ ನಾನು ಕೆಲಸ ಮಾಡಿದೆ ಒಂದ್ ವರ್ಷ ನಮ್ಮ ಡಿಪಾರ್ಮೆಂಟ್ಗೆ ಹೋಗಿದೆ ನಾನು ಕೆಮಿ ಫಾದ್ ಆದಮೇಲೆ ನಾನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೆ ಪಿ ಎಸ್ ಸಿ ಸೆಲೆಕ್ಷನ್ಸ್ ಆಯಿತು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಎಂಬತ್ತಾರರಲ್ಲಿ ನಮಗೆ ಆಯ್ಕೆ ಆಯಿತು ಎಂಬತ್ತಾರರಲ್ಲಿ ನಾನು ಎಂಬತ್ತಾರು ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಾನು ಪ್ರಥಮತಃ ನಾನು ಇಲಾಖೆಗೆ ಸೇರಿದೆ ಈ ಚಿಕಿತ್ಸೆ ಅಂದರೆ ನನಗೆ ಅದೊಂದು ಪ್ಯಾಷನ್ನು ಪ್ರಾಣಿಗಳ ಚಿಕಿತ್ಸೆ ಅದು ಉದ್ದೇಶದಿಂದ ನಾನು ಕಡೆ ಒಂದು ಇದನ್ನ ಆಪ್ಟ್ ಮಾಡಿದೆ ಪಶು ಆಸ್ಪತ್ರೆಯಲ್ಲಿ ನಿವೃತ್ತನೆ ಆಗಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಕಡೆಯಾಗಿ ನಿವೃತ್ತನಾಗಿದ್ದು ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಜೂನ್ ಮೂವತ್ತನೇ ತಾರೀಕು ಜಸ್ಟ್ ಕರೋನಾ ಬರೋದಕ್ಕಿಂತ ಮೊದಲೇ ಹೌದು ಹೌದು ಸರಿ ಈಗ ನಾವು ಇವತ್ತಿನ ಕಾರ್ಯಕ್ರಮದ ವಿಷಯಕ್ಕೆ ಬರೋಣ ಈಗ ಸಾಮಾನ್ಯವಾಗಿ ಮಳೆಗಾಲ ಅಂದ್ ಕೂಡಲೇ ಮಳೆಗಾಲ ಶುರುವಾದ ತಕ್ಷಣ ಸಾಮಾನ್ಯವಾಗಿ ಈ ಸಾಂಕ್ರಾಮಿಕ ರೋಗಗಳು ಮನುಷ್ಯರಲ್ಲೂ ಕೂಡ ಆಯಾ ಸೀಸನ್ ತಕ್ಕಾಗಿ ಬರುತ್ತೆ ಮಳೆಗಾಲ ಅಂತೆಲ್ಲ ಈಗ ಮೇಲ್ನೋಟಕ್ಕೆ ನಾವು ಹೇಳೋದಾದರೆ ಒಂದು ಹಸು ಅಥವಾ ಈ ಒಟ್ಟಾರೆ ಜಾನುವಾರುಗಳು ಹುಷಾರಿದ್ದಾವೆ ಹುಷಾರಿ ಇಲ್ಲ ಅದನ್ನು ಹೇಗೆ ನಾವು ಮೇಲ್ನೋಟಕ್ಕೆ ರೈತ ಹೇಗೆ ನೋಡ್ಬೋದು ಲಕ್ಷಣಗಳು ಏನು ನಾವು ನಿರ್ದಿಷ್ಟ ರೋಗ ಲಕ್ಷಣ ಆಮೇಲೆ ಅದು ಬಂದಾಗ ನೋಡೋಣ ಜನರಲ್ ಆಗಿ ನನಗೆ ಒಂದು ಹಸು ನೋಡಿದರೆ ಇದು ಹುಷಾರಿದೆಯಾ ಇಲ್ವಾ ಹೆಂಗೆ ಗೊತ್ತಾಗಬೇಕು ಇದು ಒಂದು ಮುಖ್ಯವಾದ ಒಂದು ಪ್ರಶ್ನೆ ಇದು ಸಾಮಾನ್ಯವಾಗಿ ನಮ್ಮಲ್ಲಿ ಪಶುಪಾಲನೆ ಮಾಡೋರಿಗೆ ಗೊತ್ತಿರುತ್ತೆ ಆದರೂ ಸಹ ಕೆಲವು ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಬೇಕಾಗತ್ತೆ ಇವಾಗ ನೋಡಿ ಆರೋಗ್ಯವಂತ ಒಂದು ರಾಸುವನ್ನು ತಗೊಂಡ್ರೆ ಅದು ಯಾವಾಗ್ಲೂ ಒಂದು ತುಂಬಾ ಅಲರ್ಟ್ ಆಗಿರುತ್ತದೆ ಅಂತಂದ್ರೆ ಆಕ್ಟಿವ್ ಆಗಿರುತ್ತೆ ಆಕ್ಟಿವ್ ಆಗಿರುತ್ತೆ ಮತ್ತೆ ಕಣ್ಣುಗಳು ತುಂಬಾ ಕಾಂತಿಯುತವಾಗಿರುತ್ತೆ ಮೂಗಿನ ಮೂಗಿನ ಮೇಲೆ ಬೆವರಿರುತ್ತೆ ಆಮೇಲೆ ಸದಾ ಮೆಲ್ಕಿತ್ತೆ ಇಲ್ಲ ಮೇಯ್ತಾ ಇರುತ್ತೆ ಯಾವ್ದನ್ನ ಮಾಡ್ತಿರುತ್ತೆ ಆಮೇಲೆ ಸಾಮಾನ್ಯವಾಗಿ ಈ ಆರೋಗ್ಯವಂತ ಪ್ರಾಣಿ ಜಾಸ್ತಿ ಮಲಗಲ್ಲ ಚಟುವಟಿಕೆ ಏನಿರುತ್ತೆ ಯಾವಾಗಾರು ಅದಕ್ಕೆ ಬೇಕಾದಾಗ ಮಲಗುತ್ತೆ ಸದಾ ಮಲಗಿರಲ್ಲ ಆಮೇಲೆ ಯಾವುದೇ ಕಣ್ಣಲ್ಲಿ ಗೀಜು ಆಗ್ಲಿ ಆ ತರದಾಗ್ಲಿ ಇರೋದಿಲ್ಲ ಕಣ್ಣು ತುಂಬಾ ಕಾಂತಿಯುತವಾಗಿರುತ್ತೆ ಆಮೇಲೆ ಕೆಲವೊಂದು ಲಕ್ಷ ಹಸು ಇರ್ಬೋದು ಎಮ್ಮೆ ಇರ್ಬೋದು ಎತ್ತಿರಬಹುದು ಯಾವ ಯಾವುದೇ ಪ್ರಾಣಿ ಇರ್ಬೋದು ಇವುಗಳಲ್ಲಿ ಮತ್ತೆ ಇನ್ನ ಸಗಣಿ ಆಮೇಲೆ ಮೂತ್ರ ಅದು ಆಗಿಂದಾಗಿ ಹಾಕ್ತಾ ಇರುತ್ತೆ ಆ ಮೂತ್ರದ ಬಣ್ಣ ಸಹ ಆ ಅದಕ್ಕೆ ನಾರ್ಮಲ್ ಇವಾಗ ಹಳದಿ ಮಿಶ್ರಿತ ಬಿಳಿ ಬಣ್ಣ ಇರುತ್ತದೆ ಮೂತ್ರ ಆಮೇಲೆ ಆ ಈ ಸಗಣಿ ಸಹ ಮೃದುವಾಗಿರ್ಬೇಕು ತೀರಾ ಗಟ್ಟಿನೂ ಇರಬಾರ್ದು ಸೀರೆ ತೆಳುವಾಗೂ ಬೇದಿನ ಬೇದಿನಿರುವುದು ಇದು ಸಾಮಾನ್ಯ ಲಕ್ಷಣಗಳು ಇನ್ನ ನಾವು ಹೊಟ್ಟೆಯ ಚಲನೆ ಅಂದ್ರೆ ರೂಮನ್ ಅಂತ ಹೇಳ್ತೀವಿ ಅಂದ್ರೆ ಈ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ಹೊಟ್ಟೆ ನಾಲ್ಕು ಭಾಗ ಇರ್ತದೆ ಅದ್ರಲ್ಲಿ ರೂಮನ್ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಚೀಲ ತಿಂದಿದ್ದೆಲ್ಲ ಅಲ್ಲೇ ಶೇಖರಣೆ ಆಗದು ಅದ್ರ ಚಲನೆ ನಾವು ಆ ಚಲನೆ ಅದು ಆ ಚಲನೆ ಇದ್ರೇನೆ ಅದು ಮೆಲುಕು ಹಾಕಿದ್ದದ್ದು ಮುಂದೆ ಮೆಲುಕು ಹೊರಗಿಂದ ಹೊರಗಿಂದ ಅದು ನಾವು ಹೊರಗಿನ ಕಾಣೋದಲ್ಲ ನಾವು ಹೊಟ್ಟೆ ಮೇಲೆ ಒಂದು ನಾವು ಈ ತರ ಇಟ್ಟು ನೋಡಿದಾಗ ಪಕ್ಕೇನಲ್ಲಿ ಇಟ್ಟು ನೋಡಿದಾಗ ಅದು ಚಲನೆ ಕಾಣುತ್ತೆ ಅದು ಎರಡು ನಿಮಿಷಕ್ಕೆ ಮೂರು ಸತಿ ಚಲನೆ ಆಗತ್ತೆ ಅದು ಅದು ರೌಂಡ್ ಈ ತರ ಚಲನೆ ಆಗುತ್ತೆ ಈ ತರ ಚಲನೆ ಆಗುತ್ತೆ ನೋಡಿದ್ರೆ ಇಟ್ ನೋಡಿದ್ರೆ ಗೊತ್ತಾಗುತ್ತೆ ಅದೊಂದು ಅದು ಅದು ಸಾಮಾನ್ಯ ನಾವು ಪಶು ವೈದ್ಯರು ಲಕ್ಷಣಗಳನ್ನೆಲ್ಲ ನಾವು ಗಮನಿಸ್ತೀವಿ ಇದಲ್ದಿರ ಉಸಿರಾಟ ಉರಾಟ ಅಂದ್ರೆ ಕಷ್ಟಪಟ್ಟು ಉಸಿರಾಡಬಾರ್ದು ಬಿಡಬಾರ್ದು ಇದೆಲ್ಲ ಮಾಡಬಾರ್ದು ಇವೆಲ್ಲ ಸರಾಗುವಾಗ ಉಸಿರಾಡೋದು ಇವೆಲ್ಲ ಲಕ್ಷಣಗಳು ಆರೋಗ್ಯ ಇನ್ನ ರೋಗ ಪೀಡಿತ ರಾಸುವಿನ ಲಕ್ಷಣ ಏನಂತಂದ್ರೆ ಅದು ಸದಾ ಮಲಗಿರುತ್ತೆ ಗೋಣನ ಪಕ್ಕಕ್ಕೆ ಹಾಕೊಂಡು ಅಂದ್ರೆ ಕುತ್ತಿಗೆನ ಪಕ್ಕಕ್ಕೆ ಹಾಕೊಂಡು ಮಲಗಿರುತ್ತೆ ಅದು ನಾವು ಎಬ್ಸಿದ್ರು ಅದು ಎದ್ದೇಳಕ್ಕೆ ಇಷ್ಟಪಡೋದಿಲ್ಲ ಆಮೇಲೆ ಯಾವುದೇ ಒಂದು ನಮ್ಮ ಕರೆಗೆ ಸ್ಪಂದಿಸೋದಿಲ್ಲ ನಾವು ಕರೆದ್ರೆ ಅದು ನಮ್ ಕಡೆ ಗಮನಕ್ಕ ಇನ್ನ ಬಾಯಲ್ಲಿ ನೊರೆ ಸುರಿಸ್ತಾ ಇರುತ್ತೆ ಕಣ್ಣಿಂದ ಗೀಜು ಸುರಿಸ್ತಾ ಇರುತ್ತೆ ಹಳದಿ ಬಣ್ಣದ ಸುರಿಸ್ತಾ ಇರುತ್ತೆ ಆಮೇಲೆ ಕೆಲವರಲ್ಲಿ ಬೇದಿ ಆಗ್ತಾ ಇರುತ್ತೆ ವಾಸನೆಯುಕ್ತ ಬೇದಿ ಆಗ್ತಿರತ್ತೆ ಇನ್ನ ಕೆಲವು ಮೂತ್ರ ನಾನಾಗ್ಲೇ ಹೇಳಿದೆ ಹಳದಿ ಮಿಶ್ರಿತ ಬಿಳಿ ಬಣ್ಣ ಬಟ್ ಇಲ್ಲಿ ಕೆಂಪು ತರ ಮೂತ್ರ ಇದು ಇವೆಲ್ಲ ಒಂದು ರೋಗ ಪ್ರಾಣಿ ರಕ್ಷಣೆ ಆಮೇಲೆ ಈಗ ಈ ಮೈ ಉಷ್ಣತೆ ನಾವು ನೋಡಿದ್ರೆ ಗೊತ್ತಾಗತ್ತ ಬಾಳ ಬಿಸಿ ಇದ್ದಿದ್ದು ಜ್ವರ ಬಂದಿದ್ದು ಇಲ್ಲೂ ಇದ್ದು ಮೇಲ್ನೋಟಕ್ಕೆ ನೀವು ಬಂದ್ರೆ ಟೆಂಪ್ರೇಚರ್ ಟೆಸ್ಟ್ ಮಾಡ್ತೀರಿ ನಾವು ಸಾಮಾನ್ಯರು ಕೈ ಇಟ್ಟು ನೋಡಿದ್ರೆ ಗೊತ್ತಾಗತ್ತ ಇಲ್ಲ ಅದು ನಾವು ಹಿಂದೆ ಥರ್ಮಾಮೀಟರ್ ಇವೆಲ್ಲ ಇರಲಿಲ್ಲ ಹಾಗಾಗಿ ನಮ್ಮ ರೈತರು ಏನ್ ಮಾಡೋರು ಕಿವಿ ಬುಡಾನ ಈ ತರ ಕಿವಿ ಬುಡಾನ ಹಿಡಿದು ನೋಡೋರು ಅದು ನೋಡ್ಬಿಟ್ಟು ಅವರ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಅನುಭವದ ಮೇಲೆ ಇಲ್ಲವೋ ಅನ್ನೋದು ಕಂಡಿಡಿಯೋರು ಇತ್ತೀಚೆಗೆಲ್ಲ ಎಲ್ಲ ರೈತರ ಮನೆಯಲ್ಲೂ ಆಲ್ ಆಲ್ಮೋಸ್ಟ್ ಎಲ್ಲರ ರೈತರ ಮನೆಯಲ್ಲೂ ಒಂದು ಥರ್ಮಾಮೀಟರ್ ಎಲೆಕ್ಟ್ರಾನಿಕ್ ಥರ್ಮಾಮೀಟರ್ ಇದ್ದೇ ಇರುತ್ತೆ ಹಾಗಾಗಿ ಜ್ವರನ ಅವರು ಥರ್ಮೋಮೀಟ್ರ್ ಮುಖಾಂತರ ಆ ಗೊತ್ತು ಮಾಡ್ಕೊಳ್ತಾರೆ ಇದರಲ್ಲಿ ಮುಖ್ಯವಾಗಿ ನಾನು ಹೇಳೋಕೆ ಬಯಸೋದೇನಂದ್ರೆ ಹಸುಗಳಲ್ಲಿ ಹಿಂದ್ಗಡೆ ಇಡಬೇಕು ಬುಧ ದ್ವಾರದಲ್ಲಿ ಇಡಬೇಕು ಇಲ್ಲಿ ನಾನು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಬೇಕಾದ ವಿಷಯ ಏನಂತಂದ್ರೆ ಯಾವ್ಯಾವ ಪ್ರಾಣಿನಲ್ಲಿ ಯಾವುದು ನಾರ್ಮಲ್ ಟೆಂಪರೇಚರು ಯಾವ ಟೆಂಪರೇಚರ್ ಮೀರಿದ್ರೆ ಅದು ಜ್ವರ ಬಂದಿದೆ ಅನ್ನೋದು ಸಾಮಾನ್ಯವಾಗಿ ರೈತರು ತಿಳ್ಕೋಬೇಕು ನಾವು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ದನ ದನಗಳಲ್ಲಿ ಅಂತಂದ್ರೆ ಹಸು ಇರ್ಬೋದು ಎತ್ತಿರ್ಬೋದು ಇವುಗಳಲ್ಲಿ ಸಾಮಾನ್ಯ ಉಷ್ಣಾಂಶ ಬಂದು ನೂರ ಒಂದರಿಂದ ನೂರ ಎರಡು ಡಿಗ್ರಿ ಫ್ಯಾರನ್ ಇಟ್ ಫ್ಯಾರನ್ ಇಟ್ ಜ್ವರ ನೂರ ನೂರ ಎರಡು ಡಿಗ್ರಿ ಫ್ಯಾರನ್ ಇದು ನಾರ್ಮ ನಾರ್ಮಲ್ ಟೆಂಪರೇಚರ್ ಸಾಮಾನ್ಯ ಉಷ್ಣ ದೇಹದ ಉಷ್ಣಾಂಶ ಜ್ವರ ಬಂದ್ರೆ ನೂರ ಎರಡು ಮೇಲ್ಪಟ್ಟು ಉಷ್ಣಾಂಶ ತೋರಿಸಿದ್ರೆ ಅದು ಅದಕ್ಕೆ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸಬಹುದು ಇನ್ನ ಕುರಿ ಮೇಕೆಗಳಲ್ಲಿ ತಗೊಂಡ್ರೆ ನೂರಾ ಮೂರು ಡಿಗ್ರಿ ಫ್ಯಾರನಿಟ್ ನಾರ್ಮಲ್ ಟೆಂಪರೇಚರ್ ಮೂರು ನೂರ ಮೂರು ನೂರ ಮೂರು ದಾಟಿದ್ರೆ ಅದಕ್ಕೆ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸಬಹುದು ಇನ್ನ ಕೋಳಿಗಳಲ್ಲಿ ತಗೊಂಡ್ರೆ ನೂರ ಏಳು ಡಿಗ್ರಿ ಫ್ಯಾರನಿಟ್ ಕೋಳಿಗಳೂರ ಏಳು ಡಿಗ್ರಿ ಫ್ಯಾರನಿಟ್ ಬಹಳ ಬಿಸಿ ಹೌದು ಹಾಗೆ ಅದು ಕೋಳಿಗಳಲ್ಲಿ ನೂರ ಏಳು ಡಿಗ್ರಿ ಇವೆಲ್ಲ ಸಾಮಾನ್ಯ ಉಷ್ಣಾಂಶಗಳು ನಾವು ಅದಕ್ಕೆ ನಾವು ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲಿ ರೈತರ ಮನೆಗೆಲ್ಲ ಹೋದಾಗ ಹೇಳ್ತಿರ್ತೀವಿ

ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಸಾಕಾರವಾಯಿತು ಸ್ಟೀಲ್ ತಂತ್ರಜ್ಞಾನ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀ ನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ ಎಫ್ ಒನ್ ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಗಿಡಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಸರಿ ಈಗ ನಾವು ಇನ್ನು ಇದರ ಮುಂದಿನ ಚರ್ಚೆ ಮುಂದಿನ ಹಂತಕ್ಕೆ ಬಂದರೆ ಸಾಂಕ್ರಾಮಿಕ ರೋಗ ಹೇಳುವಂಥ ಶಬ್ದದ ಅರ್ಥ ಏನು ಇದಕ್ಕೆ ನಾನು ಮುಂಚಿತವಾಗಿ ಸಾಂಕ್ರಾಮಿಕ ರೋಗ ಅಂದರೆ ಅಂತ ಹೇಳೋಕ್ಕಿಂತ ಮುಂಚೆ ನಾನು ಒಂದು ವಿಷಯವನ್ನು ಹೇಳಕ್ಕೆ ಬಯಸ್ತೀನಿ ಏನಂತಂದರೆ ಸಾಮಾನ್ಯವಾಗಿ ಈ ಪಶುಸಂಗೋಪನೆ ಅನ್ನೋದು ಅವಲಂಬಿಸಿರೋದು ನಾಲ್ಕು ವಿಷಯಗಳಲ್ಲಿ ಅವಲಂಬಿಸಿದೆ ಫೀಡಿಂಗ್ ಬೀಡಿಂಗ್ ಮ್ಯಾನೇಜ್ಮೆಂಟ್ ಅಂಡ್ ಡಿಸೀಸ್ ಕಂಟ್ರೋಲ್ ಫೀಡಿಂಗ್ ಆಹಾರ ಬ್ರೀಡಿಂಗ್ ಅಂತಂದ್ರೆ ಅದು ಸಂಗೋಪನೆ ಮ್ಯಾನೇಜ್ಮೆಂಟ್ ನಿರ್ವಹಣೆ ಮತ್ತೆ ಡಿಸೀಸ್ ಕಂಟ್ರೋಲ್ ರೋಗ ನಿಯಂತ್ರಣ ಸಂಬಂಧ ಇರುವಂತದ್ದು ಈ ಆಹಾರ ನೀಡಿಕೆನಲ್ಲಿ ವ್ಯತ್ಯಾಸ ಆದ್ರೂ ರೋಗ ಉಂಟಾಗಬಹುದು ಇನ್ನ ಮ್ಯಾನೇಜ್ಮೆಂಟ್ ಅಂತಂದ್ರೆ ನಾವು ನಿರ್ವಹಣೆಯಲ್ಲಿ ಅಂತಂದ್ರೆ ನಾವು ನೀಟಾಗಿ ಇಡದೆ ಇರೋದು ಹಸುವನ್ನ ನೀಟಾಗಿ ಇರೋದು ಈ ತರ ಪರಿಸರವನ್ನು ಸ್ವಚ್ಛವಾಗಿಡದಿರೋದು ಇವೆಲ್ಲ ಮಾಡಿದಾಗ ಸಹ ಕಾಯಿಲೆ ಬರೋ ಸಂಭವ ಇರ್ತದೆ ಹೀಗಾಗಿ ಇವೆಲ್ಲವನ್ನು ನಾವು ಗಮನ ಗಮನದಲ್ಲಿ ಒಂದಕ್ಕೊಂದು ಪೂರಕ ಮಾರಕ ಅಂಶಗಳು ಹೌದು ಮುಂದಕ್ಕೆ ಅದು ತೊಂದರೆ ಆಗೋ ಸಂಭವ ಇರ್ತದೆ ಇನ್ನು ನೀವು ಸಾಂಕ್ರಾಮಿಕ ರೋಗಗಳು ಅಂತ ಹೇಳ್ಬಿಟ್ಟು ಹೇಳಿದ್ರಿ ಸಾಂಕ್ರಾಮಿಕ ರೋಗಗಳು ಅಂತಂದ್ರೆ ಒಂದು ರೋಗ ಪೀಡಿತ ಪ್ರಾಣಿಯಿಂದ ಮತ್ತೊಂದು ಆರೋಗ್ಯವಂತ ಪ್ರಾಣಿಗೆ ಹರಡುವಂತ ಹರಡುವಂತಹ ಒಂದು ರೋಗಗಳನ್ನ ಸಾಂಕ್ರಾಮಿಕ ರೋಗಗಳು ಇದರಲ್ಲಿ ಎರಡು ತರ ಬರುತ್ತೆ ಸಾಂಕ್ರಾಮಿಕಗಳಲ್ಲಿ ಅಂಟು ರೋಗಗಳು ಬೇರೆ ಆಮೇಲೆ ಸಾಂಕ್ರಾಮಿಕ ರೋಗಗಳು ಅಂಟು ರೋಗಗಳು ಬೇರೆ ಅಂಟು ಅಂದ್ರೆ ಅದು ಮುಟ್ಟದಾಗ ಮಾತ್ರ ಬರುವಂತಹ ರೋಗಗಳು ಕೆಲವು ಇನ್ನ ಸಾಂಕ್ರಾಮಿಕ ರೋಗಗಳು ಅಂತಂದ್ರೆ ಗಾಳಿಯಿಂದ ಇರ್ಬೋದು ನೀರಿನಿಂದ ಇರ್ಬೋದು ಸಂಪರ್ಕದಿಂದ ನೇರ ಸಂಪರ್ಕದಿಂದ ಇರ್ಬೋದು ಅಥವಾ ಆ ಉಸಿರಾಟ ಅದ್ರ ರೋಗಗ್ರಸ್ತ ಪ್ರಾಣಿಯ ಪ್ರದೇಶದಲ್ಲಿ ಉಸಿರಾಟ ಆಡಿದಾಗ್ಲೂ ಆ ಉಸಿರನ್ನು ತಗೊಂಡಾಗ್ಲೂ ಆಗ್ಬೋದು ಆಮೇಲೆ ರೋಗಗ್ರಸ್ತ ಪ್ರಾಣಿ ತಿಂದ ಆಹಾರ ಮಿಕ್ಕ ಆಹಾರವನ್ನು ಸೇವನೆ ಮಾಡಿದಾಗಲೂ ಸಹ ಒಂದು ರೋಗ ಹಬ್ಬ ಸಂಭವ ಇರ್ಬೋದು ಇವೆಲ್ಲ ಅವನು ಪ್ರಮುಖ ಅಂಶಗಳು ಸಾಂಕ್ರಾಮಿಕ ರೋಗಗಳು ಸೊ ಇನ್ನು ಕೆಲವೊಂದಷ್ಟು ವೈಯಕ್ತಿಕವಾಗಿ ಬರೋ ರೋಗಗಳಿದೆ ಅದು ಬಂದ್ರು ಅದರಲ್ಲಿ ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂದ್ರೆ ಕೆಲವೊಂದು ರೋಗಗಳು ಅಂತಂದ್ರೆ ನಾವು ನಿರ್ವಹಣೆಯಲ್ಲಿ ನಾವು ತಪ್ಪಾಗಿ ಮಾಡಿದಾಗ ಅಂತಂದ್ರೆ ನಾವು ಉದಾಹರಣೆಗೆ ನಾವು ಅನ್ನ ಇಟ್ಬಿಡ್ತೀವಿ ನಮ್ಮ ಮನೆಯಲ್ಲಿ ಯಾವುದೋ ಫಂಕ್ಷನ್ ಆಗಿರುತ್ತೆ ಮದುವೆ ಆಗಿರುತ್ತೆ ಸಮಾರಂಭ ಆಗುತ್ತೆ ನಾವು ಅನ್ನ ಉಳಿದು ಅನ್ನ ಇಲ್ಲ ಪಾಯಸ ಇಟ್ಬಿಡ್ತೀವಿ ರೂಮ್ ನಲ್ಲಿ ಅಸ್ಡೋಸಿಸ್ ಅಂತ ಹೇಳಿ ಆಮ್ಲತೆ ಹೆಚ್ಚಾಗ್ತದೆ ಹಾಗಾಗಿ ಹೊಟ್ಟೆ ಸಾಂಕ್ರಾಮಿಕದ ಅಂಡರ್ ಿಲ್ಲ ನಮ್ಮ ಸಾಮಾನ್ಯ ರೋಗ ರೋಗ ಅಂತ ಹೇಳಕ್ ಆಗೋದಿಲ್ಲ ನಿರ್ವಹಣೆ ಸಮಸ್ಯೆ 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 ಸೊ ಈಗ ಸರ್ ನಾವು ಅದಕ್ಕೆ ಒಂದೊಂದಾಗಿ ಮತ್ತೆ ಮುಂದೆ ಆಗಿ ಬರೋಣ ಈಗ ಸರ್ ನೀವು ಸಾಂಕ್ರಾಮಿಕ ರೋಗ ಹೇಳಿದ್ರೆ ಅದಕ್ಕೆ ಏನಾದ್ರು ಸೀಸನ್ ಇದೆಯಾ ಸಾಂಕ್ರಾಮಿಕ ರೋಗಗಳು ಅದು ಯಾವ ರೋಗಗಳು ಆಮೇಲೆ ನೋಡೋಣ ಸಾಂಕ್ರಾಮಿಕ ರೋಗಗಳು ಬರೋದಕ್ಕೆ ಬೈಂಡ್ ಲಾರ್ಜ್ ಈಗ ಮಳೆಗಾಲ ಬಂದ್ರೆ ರೋಗ ಬರುತ್ತೆ ಬೇಸಿಗೆ ಬಂದ್ರೆ ಬರುತ್ತೆ ಈ ತರ ಏನಾದ್ರು ಇದೆಯಾ ಖಂಡಿತವಾಗ್ಲೂ ಈ ಸಾಂಕ್ರಾಮಿಕ ರೋಗಗಳು ಈ ಒಂದು ಸೀಸನಲ್ ಅಂತಲೇ ಹೇಳಬೇಕು ಆ ಒಂದು ಸಮಯಕ್ಕೆ ಬರುವಂಥ ರೋಗಗಳೇ ಇರ್ತದೆ ಉದಾಹರಣೆಗೆ ನಾವು ಈ ಮುಂಗಾರು ಸಮಯದಲ್ಲಿ ಈಗ ಮುಂಗಾರು ಪ್ರಾರಂಭ ಆಗಿದೆ ಈ ಸಮಯದಲ್ಲಿ ಸಾಮಾನ್ಯವಾಗಿ ಬರುವ ರೋಗಗಳು ಅಂತಂದರೆ ಜೂನ್ ನಂತರ ಬರುವ ರೋಗಗಳಲ್ಲಿ ಮುಖ್ಯವಾಗಿ ಚಪ್ಪೆ ರೋಗ ಬ್ಯಾಕ್ಟೀರಿಯಾ ಇಂದ ಬರೋ ರೋಗಗಳು ಬೇರೆ ವೈರಾಣುಗಳಿಂದ ಬರುವ ರೋಗಗಳು ಬೇರೆ ಚರ್ಮಲ್ ಡಿಸೀಸ್ಟ್ ಚರ್ಮ ರೋಗಗಳು ಬರುತ್ತೆ ಇವು ದನಗಳಲ್ಲಿ ಸಾಮಾನ್ಯವಾಗಿ ಬರೋದು ಬ್ಯಾಕ್ಟೀರಿಯಾ ಇಂದ ಬರೋ ರೋಗಗಳು ವೈರಾಣುಗಳಿಂದ ರೋಗಗಳು ಪ್ರೋಟೋಸೋವಾಗಳಿಂದ ಬರೋ ರೋಗಗಳು ಅದಾದ ನಂತರ ನೀವು ಹೇಳುದ್ರಲ್ಲ ಫಂಗಲ್ ಡಿಸೀಸ್ ಅಂತ ಆ ಫಂಗಸ್ ಇಂದ ಬರುವಂತ ರೋಗಗಳು ನೀವು ಇವಿಷ್ಟು ನಾಲ್ಕು ಥರ ಒಂದು ಸೋರ್ಸಸ್ಸಿಂದ ಬರುವಂಥ ರೋಗಗಳು ಇದರಲ್ಲಿ ನೀವು ಕೇಳಿದ್ರಿ ನೀವು ಸೀಸನಲ್ ಡಿಸೀಸಸ್ ಅಂತ ಸೀಸನಲ್ ಡಿಸೀಸಸ್ ತಗೊಂಡ್ರೆ ಒಂದು ಚಪ್ಪೆ ರೋಗ ಆಮೇಲೆ ಗಳೆ ರೋಗ ಅಥವಾ ಗಂಟಲು ಬೇನೆ ಬೇನೆ ಗಂಟಲು ಕಟ್ಟು ಅಂತ ಹೆಚ್ ಎಸ್ ಅಂತ ಹೇಳ್ತೀವಿ ಅಂತ ಬಿಟ್ಟು ಅದೊಂದು ಆಂಗ್ಲ ಭಾಷೆನಲ್ಲಿ ಹೇಳುದು ಆಮೇಲೆ ಆಂಥ್ರಾಕ್ಸ್ ಅಂತ ನೆರಡಿ ರೋಗ ಅಂತ ನೆರಡಿ ರೋಗ ನೆರಡಿ ಇದು ಒಂದು ಕೆಲವು ಪ್ರಾಂತ್ಯಗಳಿಗೆ ಸೀಮಿತವಾಗಿ ಬರುವಂತ ಕಾಯಿಲೆ ನೆರಡಿ ರೋಗ ಎಲ್ಲ ಆದ ಎಲ್ಲ ಮೊದಲೇ ಎಲ್ಲ ಕಡೆ ಇತ್ತೋ ಈಗ ನೀವು ವ್ಯಾಕ್ಸಿನೇಷನ್ ಮಾಡಿ ಕಂಟ್ರೋಲ್ ಬಂದಿರಬೇಕು ಅದು ಹಾಗೂ ಉಂಟು ಕೆಲವೊಂದು ಏನಾಗ್ತದೆ ಇವಾಗ ನಮ್ಮ ರೈತರು ಮಾಡ್ತಾರೆ ಇವಾಗ ಇವತ್ತಿನವರೆಗೂ ಇಪ್ಪತ್ತೊಂದನೇ ಶತಮಾನ ಬಂದಿದ್ರು ನಮ್ಮ ಜನಗಳಲ್ಲಿ ಸ್ವಲ್ಪ ತಿಳುವಳಿಕೆ ಕಡಿಮೆ ಅವು ಸತ್ ಕೂಡಲೇ ಅದೇನ್ ಮಾಡ್ತಾರೆ ಅದನ್ನ ಆಳವಾದ ಗುಂಡಿಲಿ ತೆಗೆದುಬಿಟ್ಟು ಅದಕ್ಕೆ ಸಂಸ್ಕಾರ ಮಾಡೋದಿಲ್ಲ ಊರಲ್ಲಿ ಊರಲ್ಲಿ ಎಲ್ಲ ಒಂದು ಕೊಯ್ದು ಎಸ್ ಬಿಡ್ತಾರೆ ಅವ್ರಿಗೆ ಏನ್ ಬೇಕೋ ಚರ್ಮ ಎಲ್ಲ ತಗೊಂಡು ಎಸ್ ಬಿಡ್ತಾರೆ ಅದನ್ನ ಕಾಗೆಗಳು ನರಿಗಳು ನಾಯಿಗಳು ಎಲ್ಲ ಕಿತ್ತು ಬಿಟ್ಟು ಮಾಡ್ತಾರೆ ರೋ ರೋಗ ಅಲ್ಲಿ ಹಬ್ಬುತ್ತೆ ಅದು ಓಕೆ ಮುಂದೆ ಬರೋಣ ಈಗ ಸೊ ಈಗ ನೀವು ನೆರಡಿ ರೋಗಿದ್ರೆ ಮತ್ತಿನ್ಯಾವ್ದು ರೋಗ ಬರುತ್ತೆ ಇವೆಲ್ಲ ಬ್ಯಾಕ್ಟೀರಿಯಾದಿಂದ ಬರೋದು ಬಿಕ್ಯೂ ಆಯ್ತು ಬ್ಯಾಕ್ಟೀರಿಯಿಂದ ಬರೋದು ಅದು ದನಗಳಲ್ಲಿ ಅಂತ ರೋಗಗಳು ಇನ್ನ ಕುರಿಗಳು ತಗೊಂಡ್ರೆ ಎಂಟ್ರೋಟಾಕ್ಸಿಮಿಯಾ ಅಂತ ಒಂದು ಇಟಿ ಅಂತ ಒಂದು ಇಟಿ ಅಂತ ಎಂಟ್ರೋಟಾಕ್ಸಿಮಿಯಾ ಅಂತ ಅದು ಸಹ ಈ ಬ್ಯಾಕ್ಟೀರಿಯಾ ಇಂದ ಬರುವಂತ ರೋಗ ಇದು ಜೊತೆಗೆ ಈಗ ಬ್ರುಸಲೋಸಿಸ್ ಅಂತ ಒಂದು ಕಂದು ರೋಗ ಅಂತ ಹೇಳ್ತೀವಿ ಅದು ಹಾಕುವ ರೋಗ ಕಂದು ಹಾಕೋ ರೋಗ ಕಂದು ರೋಗ್ರೆ ಇದು ಸೈಲೆಂಟ್ ಡಿಸೀಸ್ ಅಂತ ಹೇಳ್ತೀವಿ ಅಂದ್ರೆ ಈ ಮೊದಲಿಂದ ಇತ್ತು ಅದು ಎಲ್ಲಾ ಇದ್ರೂ ಬರ್ತಾ ಬರೀ ದನ ಎಮ್ಮೆಗಳಲ್ಲಿ ಮಾತ್ರ ಬರ್ತಾ ಇದು ದನ ಎಮ್ಮೆಗಳಲ್ಲಿ ಮತ್ತೆ ಮೇಕೆನಲ್ಲಿ ಜಾಸ್ತಿ ಇದು ಮೇಕೆನಲ್ಲಿ ಜಾಸ್ತಿ ಇದೇನಾಗಿತ್ತು ಅಂದ್ರೆ ಮೊದ್ಲಿಂದಾನು ಇತ್ತು ಈ ರೋಗ ಆದ್ರೆ ಏನಾಗ್ತಿತ್ತು ಇನ್ನ ಅಷ್ಟು ಜನ ಅಷ್ಟೊಂದು ಇಲ್ಲ ಯಾಕಂದ್ರೆ ಸಾಯೋ ಸಂಭವ ಕಡಿಮೆ ಇದರಿಂದ ಇದ್ರಿಂದ ನಮ್ಗೆ ಆತರ ಬಂಜಿ ಆಗ್ತದೆ ಒಂಬತ್ತನೇ ತಿಂಗಳಲ್ಲಿ ಲಾಸ್ಟ್ ಪ್ರೆಗ್ನೆನ್ಸಿ ಅಂತಂದ್ರೆ ಒಂಬತ್ತನೇ ತಿಂಗಳು ಪ್ರೆಗ್ನೆನ್ಸಿನಲ್ಲಿ ಕಂದ್ ಹಾಕೊಳ್ತದೆ ಬೃಸಲೋಸಿಸ್ ಮನುಷ್ಯರಿಗೂ ಕೂಡ ಹರಡುತ್ತೆ ಹೌದು ಹಾಗಾಗಿ ಡಿಸೀಸ್ ಅಂತಾನೆ ಹೇಳ್ತೀವಿ ಈಗ ಬರಬಹುದು ಆಮೇಲೆ ಇದು ಬ್ಯಾಕ್ಟೀರಿಯಾದಿಂದ ಬರೋ ಮುಖ್ಯ ಪ್ರಮುಖ ಸಣ್ಣ ಪುಟ್ಟ ಬಹಳ ಇದಾವೆ ಬಿಡಿ ಹೌದು ಇದು ಮುಖ್ಯವಾದ ಬ್ಯಾಕ್ಟೀರಿಯಾ ರೋಗ ಇಷ್ಟು ಬ್ಯಾಕ್ಟೀರಿಯಾ ಬರೋ ವೈರಸ್ ಇಂದ ವೈರಸ್ ಇಂದ ಬರೋದು ಪ್ರಮುಖವಾದ ರೋಗ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ರೀತಿ ಕಾಲುಬಾಯಿ ಜ್ವರ ಕೆಲವು ಪ್ರಾಂತ್ಯದಲ್ಲಿ ಹೆಸರುಗಳು ನಮ್ಮಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಗಾಳಿ ಹೊಯತ್ತೆ ಅಂತ ಹೇಳಿ ಹೇಳ್ತೀವಿ ಗಾಳಿ ಹೊಯ್ಯೆ ಅಂತ ಹೇಳಿ ಹೇಳ್ತಾರೆ ಕೆಲವು ಕಡೆ ಕಾಲು ಬಾಯಿ ಜ್ವರ ಅಂತ ಹೇಳ್ತೀವಿ ಕೆಲವು ಕಡೆ ಗೆರಸ್ಲು ಅಂತ ಹೇಳ್ತೀವಿ ಈ ತರ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಹೆಸರು ಇರ್ತಾರೆ ಇದಲ್ದಿನ ಇನ್ನ ಇದರಲ್ಲಿ ಮೇಕೆಗಳಲ್ಲಿ ಕುರಿಗಳಲ್ಲಿ ಬಂದು ಪಿ ಪಿ ಆರ್ ಅಂತ ಪೆಸ್ಟಿಸ್ ಪೆಸ್ಟಿಡಿಸ್ ರೂಮಿನಿಂಟ್ ಅಂತ ಬಿಟ್ಟು ಪಿಪಿಆರ್ ಅಂತ ರೋಗ ಅದ ಅದಾದ್ಮೇಲೆ ಇನ್ನ ಮತ್ತೆ ಬಂದ್ರೆ ಸಿಡುಬು ರೋಗ ಕುರಿಗಳಲ್ಲಿ ಸಿಡುಬು ರೋಗ ಬರ್ತದೆ ಶಿಪ್ ಪಾಕ್ಸ್ ಅಂತ ಶಿಪಾಕ್ಸ್ ಗೋಟ್ ಪಾಕ್ಸ್ ಬರ್ತದೆ ಮತ್ತೆ ನೀಲಿ ನಾಲಿಗೆ ನೀಲಿ ನಾಲ್ಗೆ ನೀಲಿ ಇದು ಒಂದು ಸಹ ಎಲ್ಲ ರೋಗಗಳು ಮಳೆಗಾಲದಲ್ಲೇ ಬರುತ್ತೆ ಶುರುವಾಗೋದು ಕೊನೆ ಇಲ್ಲ ಇವಾಗ ನೋಡಿ ಕೆಲವೊಂದು ಕಾಯಿಲೆಗಳು ಉದಾಹರಣೆಗೆ ನಾನು ಹೇಳಿದೆ ನಾನು ಯಾವುದು ಚಪ್ಪೆ ರೋಗ ಗಂಟಲು ಬೇನೆ ಇವೆರಡು ಸಾಮಾನ್ಯವಾಗಿ ಮುಂಗಾರು ಟೈಮ್ನಲ್ಲಿ ಮತ್ತು ಎಂಟ್ರೋಟಾಕ್ಸಿಮಿಯಾ ಇವು ಮುಂಗಾರು ಪ್ರಾರಂಭದಲ್ಲಿ ಬರುತ್ತೆ ಇನ್ನ ಈ ಪಿ ಪಿ ಆರ್ ಅದು ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಪಿ ಪಿ ಆರ್ ಕಾಣಿಸ್ಕೊಳ್ತದೆ ಮತ್ತೆ ನೀಲಿನಾಲ್ಗೆ ಹಿಂಗಾರಿಕೆ ಮುಂಚೆ ಬರ್ತದೆ ಅಂತಂದ್ರೆ ಅಕ್ಟೋಬರ್ 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 ನವೆಂಬರ್ ಟೈಮ್ನಲ್ಲಿ ಬರ್ತದೆ ನೀಲಿನಾಲ್ಗೆ ಈಗ ಈ ಪ್ರಾರಂಭದಲ್ಲಿ ಬರೋದಲ್ಲ ಪ್ರಾರಂಭದಲ್ಲಿ ಬರೋದಲ್ಲ ಇನ್ನ ಮತ್ತೆ ಸಿಡು ಪ್ರೋಗ ತಗೊಂಡ್ರೆ ಸಾಮಾನ್ಯವಾಗಿ ಬೇಸಿಗೆ ಪ್ರಾರಂಭಕ್ಕೆ ಮುಂಚೆ ಅಂತಂದ್ರೆ ಡಿಸೆಂಬರ್ ಜನವರಿ ಫೆಬ್ರವರಿ ಆ ಟೈಮ್ನಲ್ಲಿ ಈ ಸಿಡುಪು ರೋಗ ಕಾಣಿಸ್ಕೊಳ್ತದೆ ಇದು ಅಷ್ಟೇ ನಿರ್ದಿಷ್ಟವಾದ ಪ್ರದೇಶದಲ್ಲಿ ಕಾಣಿಸ್ಕೊಳ್ಳುವಂಥ ರೋಗ ಎಲ್ಲೂ ಕಾಣೋದಿಲ್ಲ ನಿರ್ದಿಷ್ಟವಾಗಿ ನಾನು ಕೆಲಸ ಮಾಡಿದ ಏರಿಯಲ್ಲಿ ನಾನು ಸು ನಾನು ಸುಮಾರು ಹತ್ತು ವರ್ಷ ನಾನು ಇದರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೆ ನಾನು ಅಲ್ಲಿ ನಾನು ಹತ್ತು ವರ್ಷದಲ್ಲಿ ಗಮನಿಸಿದ ಅಂತಂದರೆ ಅಲ್ಲಿ ನಿರ್ದಿಷ್ಟವಾಗಿ ನಾನು ಕಂಡದ ರೋಗಗಳಲ್ಲಿ ಈ ಒಂದು ಕಾಲ ಈ ಈ ಬ್ಯಾಕ್ಟೀರಿಯಾ ಕಾಯಿಲೆಗಳಲ್ಲಿ ಬರೋದ್ರಲ್ಲಿ ಮುಖ್ಯವಾಗಿ ಚಪ್ಪೆ ರೋಗ ಗಂಟಲು ಬೇನೆ ಮತ್ತು ಶೀಪಾಕ್ಸು ಈ ಮೂರೂ ನಾನು ಜಾಸ್ತಿ ಕಂಡೆ ಖಂಡಿತ ಸರಿ ಈಗ ನಾವು ಅದು ಎಲ್ಲ ಇದಕ್ಕೆ ನಿರ್ದಿಷ್ಟವಾಗಿ ಹೋಗೋಣ ಈ ಒಟ್ಟಾರೆಯಾಗಿ ಈ ರೋಗಗಳು ಬರಲಾರ್ದಂಗೆ ನೋಡ್ಕೊಳ್ಳೋದಕ್ಕೆ ಸಂಕ್ಷಿಪ್ತ ಒನ್ ಟು ತ್ರೀ ಫೋರ್ ಪಾಯಿಂಟ್ಸ್ ಜನ ಏನು ಅದು ವ್ಯಾಕ್ಸಿನ್ಗೆ ಆಮೇಲೆ ಬರೋಣ ಬಂದಮೇಲೆ ತರ ಟ್ರೀಟ್ಮೆಂಟ್ ಮಾಡೋದು ಮುಂದಿನ ಮಾತಾಡ್ತು ಅದಕ್ಕಿಂತ ಮೊದಲೇ ವ್ಯಾಕ್ಸಿನ್ ಕೊಡೋದು ಒಂದಾಯಿತು ಅದಕ್ಕಿಂತ ಮೊದಲೇ ರೈತರು ಏನು ಕಾಳಜಿ ತೊಗೋಬೇಕು ಒಟ್ಟಾರೆ ನಮ್ಮ ಆರೋಗ್ಯವಾಗಿ ಇರಬೇಕು ನಮ್ಮ ಕುರಿಗಳ ಆರೋಗ್ಯವಾಗಿರಬೇಕು ಏನು ಮಾಡಬೇಕು ಹೌದು ಪ್ರಿವೆನ್ಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅಂತ ಹೇಳ್ತೀವಲ್ಲ ಹಾಗಾಗಿ ನಾವು ಯಾವ್ಯಾವ ಕ್ರಮಗಳು ತಗೊಂಡ್ರೆ ನಮ್ಮ ದನಗಳನ್ನ ಆರೋಗ್ಯವಾಗಿ ಇಟ್ಕೋಬಹುದು ಅಂತ ಬಹಳ ಮುಖ್ಯವಾದ ಪ್ರಶ್ನೆ ಇದನ್ನು ಮುಖ್ಯವಾಗಿ ನಮ್ಮ ದನಕರಗಳನ್ನ ಒಂದು ಅವುಗಳ ಇಮ್ಯುನಿಟಿ ಅಂತ ಅಂದರೆ ದೇಹದ ಇಮ್ಯುನಿಟಿ ಇರ್ತದೆ ಇಮ್ಯುನಿಟಿನ ಹೆಚ್ಚು ಮಾಡೋಕೋಸ್ಕರ ನಾವು ಆಹಾರ ನೀಡಿಕೆ ಹತ್ರ ಹೆಚ್ಚಿನ ಗಮನ ಕೊಡಬೇಕು ಅವ್ಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಹಸಿರು ಇರ್ಬೋದು ಒಣ ಮೇವಿ ಇರ್ಬೋದು ಕೊಡ್ಬೇಕು ಪೌಷ್ಟಿಕಾಂಶಯುಕ್ತ ಸಮತೋಲನ ಆಹಾರ ಒಂದು ಎರಡನೇದಾಗಿ ಸಮತೋಲನ ಆಹಾರ ಕೊಡ್ಬೇಕು ಸಮತೋಲನ ನಮ್ಮಲ್ಲಿ ಏನ್ ಮಾಡ್ತೀವಿ ಆ ಸಮತೋಲನ ಆಹಾರದ ಬೆಲೆ ಜಾಸ್ತಿ ಇರೋದ್ರಿಂದ ಅವ್ರ ಏನ್ ಮಾಡ್ತಾರೆ ರೈತರು ಏನ್ ಮಾಡ್ತಾರೆ ಸಮತೋಲ ಆಹಾರ ಕಡೆ ಗಮನ ಕೊಡೋದೇ ಇಲ್ಲ ಸಿಕ್ತ ಕೊಡ್ತಾರೆ ಮಲ್ಲಾಡಿ ಬನ್ನಿ ಬರೀ ಸುಲ್ಲು ಅದು ಕೊಡ್ಲೇಬಾರದು ಅದನ್ನೇ ಕೊಡ್ತಾರೆ ಸಿಗೋದಿಲ್ಲ ಅಲ್ಲಿ ಆಕ್ಸಾಲಿಕ್ ಆಮ್ಲದ ಅಂಶ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಪೌಷ್ಟಿಕಾಂಶಗಳು ಕಡಿಮೆ ಆಮೇಲೆ ಕ್ಯಾಲ್ಸಿಯಂ ಸಮಸ್ಯೆ ಶುರುವಾಗ್ತದೆ ಒಟ್ಟಾರೆಯಾಗಿ ಸಮತೋಲಿತ ಸಮತೋಲ ಆಹಾರ ಕೊಡದೆ ಇರೋದ್ರಿಂದ ಒಂದು ಒಂದು ಕಾರಣ ಮೇ ಮೇವಿನ ಜೊತೆಗೆ ಈ ಮಿನಲ್ ಮಿಕ್ಸರ್ ಕೊಡೋದು ರೂಢಿ ಬಹಳ ಜನರಲ್ಲಿ ಇಲ್ಲ ಹೌದು ಹೌದು ಅದು ಮಿನಲ್ ಮಿಕ್ಸರ್ ಕೊಟ್ರೆ ಅರ್ಧ ಸಮಸ್ಯೆ ಅಲ್ಲೇ ಕಡಿಮೆ ಮಿನರಲ್ ಮತ್ತೆ ವಿಟಮಿನ್ಸ್ ಖನಿಜ ಜೀವಸತ್ವ ಮಿಶ್ರಣ ಅಂತ ಹೇಳ್ತೀವಿ ಅದನ್ನ ಆಹಾರ ಜೊತೆ ಕೊಡಬೇಕು ಇದಲ್ದಿರ ಏನಾಗ್ತದೆ ನಾವು ಕೊಟ್ಟಿಗೆನ ಮತ್ತೆ ಪರಿಸರವನ್ನ ಸ್ವಚ್ಛವಾಗಿ ನಾನು ನೀರು ಕೆಸರು ಗೊಜರು ನಿಲ್ಬಾರ್ದು ಉತ್ತರ ಈಗಲೂ ಸರ್ ಕಲ್ಲು ಹಾಕಿ ಸಿಮೆಂಟ್ ಹಾಕಿ ಮಾಡ್ತಾರೆ ಈಗ ಸರ್ಕಾರದ ವತಿಯಿಂದ ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಸೇ ಬಂದಿದೆ ಅವ್ರಿಗೆ ರೈ ಕೊಡ್ತಾ ಇದಾರೆ ಈಗ ಅವ್ರು ಕೊಟ್ಟು ಕಟ್ಕೊಳಕ್ಕೆ ಸಹಾಯಧನ ಕೊಡ್ತಿದಾರೆ ಹಾಗಾಗಿ ಏನಾಗಿ ಅಲ್ಲಿ ಸುಧಾರಿತ ಕೊಟ್ಟಿಗೆಗಳು ಕಟ್ತಿದ್ದಾರೆ ಆದ್ರೆ ನಾನು ಗಮನಿಸಿದಂತೆ ಮುಂಚೆ ಈ ಒಂದು ಸ್ಕೀಮ್ ಬರಕಿನ ಮುಂಚೆ ನಾವು ಹಳ್ಳಿಗಳಿಗೆ ಯಾಕಂದ್ರೆ ನಾವು ವೆಟರ್ನರಿ ಡಾಕ್ಟರ್ ಏನಿದ್ರು ಕೊಟ್ಟಿಗೆನಲ್ಲಿ ಕೆಲಸ ಅಲ್ವಾ ಅಲ್ಲಿ ಹೋದಾಗ ನಾವು ಎಷ್ಟೋಸ ಜಾರ್ ಬಿದ್ದೀವಿ ಅಂದ್ರೆ ಅಲ್ಲೆಲ್ಲ ಅಲ್ಲೇ ಕೆಸರು ಅಲ್ಲೇ ಒಂದು ನಾಲ್ಕು ದನ ಕಟ್ಟ ಕಡೆ ಎಂಟು ತೊಳಿಯೋದಿಲ್ಲ ನೆಲ ಹೌದು ಹಾಗಾಗಿ ಅದನ್ನ ಕ್ಲೀನ್ ಆಗಿಡೋದಿಲ್ಲ ಹೀಗಾಗಿ ಏನಾಗ್ತದೆ ಅಲ್ಲಿ ಕಾಯಿಲೆ ಬರೋ ಸಂಭವ ಜಾಸ್ತಿ ಇರ್ತದೆ ಅದರಲ್ಲೂ ವಿಶೇಷವಾಗಿ ಹೆಚ್ಚು ಹಾಲು ಕೊಡೋ ಇದ್ದಲ್ಲಿ ಆತರ ತರ ಗಲೀಜು ಇದ್ದ ತಕ್ಷಣ ನಿಮ್ಮ ಮ್ಯಾಸ್ಟಿಸ್ ಗ್ಯಾರಂಟಿ ಹೌದು ಹೌದು ಕೆಚ್ಚಲ್ ಬಾವು ಕೆಚ್ಚಲ್ ಬಾವು ಶತಸಿದ್ಧ ನಾವು ಕೊಟ್ಟಿಗೆ ಸ್ವಚ್ಛವಾಗಿರ್ಲಿಲ್ಲ ಅಂತಂದ್ರೆ ಇನ್ನು ಇನ್ನು ದೇಸಿ ತಳಿಯಲ್ಲಿ ಕೆಚ್ಚಲ್ ಬಾವು ಬರೋದಿಲ್ಲ ಅಂತ ಹೇಳ್ತಾರೆ ನಾವೊಂದು ಅದಕ್ಕೆ ಜೋಕ್ ಮಾಡ್ತಿದ್ವಿ ಕೆಚ್ಚಲ್ ಇದ್ರೆ ತಾನೆ ಬಾವು ಬರೋದು ಹಾಲು ಕೊಟ್ಟರೆ ತಾನೆ ನಿಮ್ಗೆ ಕೆಚ್ಚಲ್ ಬಾವು ಬರೋದು ಒಳ್ಳೆ ಸೊ ಅದನ್ನ ಏನೇ ಅದೊಂದು ಸಪರೇಟ್ ಲೋಕನೇ ಇದೆ ಒಟ್ಟಾರೆಯಾಗಿ ಸ್ವಚ್ಛತೆ ಕಾಪಾಡೋದು ಸ್ವಚ್ಛತೆ ಕಾಪಾಡೋದು ಮುಖ್ಯವಾದ ಈಗ ಇನ್ನೊಂದು ಪಾಯಿಂಟ್ ಈಗ ಒಟ್ಟಾರೆಯಾಗಿ ವ್ಯಾಕ್ಸಿನ್ ಅಥವಾ ಲಸಿಕೆಗಳನ್ನ ನಾವು ಇಂಡಿವಿಜುವಲ್ಗೆ ಹೋಗೋದು ಬೇಡ ಲಸಿಕೆಗಳು ಹೇಗೆ ಕೆಲಸ ಮಾಡ ಈಗ ಈಗೆಲ್ಲ ರೋಗಗಳನ್ನ ನೀವು ಹೇಳಿದ್ರೆ ಬಹುತೇಕ ರೋಗ ಲಸಿಕೆಯಿಂದ ತಡೆಯಬಹುದು ಬಹುತೇಕ ರೋಗಗಳಿಗೆ ಇದೆ ಲಸಿಕೆ ಲಸಿಕೆ ಹೇಗೆ ಕೆಲಸ ಮಾಡುತ್ತೆ ಇದು ಒಂದು ಬಹಳ ಜನಕ್ಕೆ ಇದು ಗೊತ್ತಿಲ್ಲ ನಮ್ಮ ರೈತರಿಗೆ ರೈಸಿ ಲಸಿಕೆ ಮಹತ್ವನೇ ಗೊತ್ತಿಲ್ಲ ಅಥವಾ ತಪ್ಪು ಕಲ್ಪನೆ ಇದೆ ತಪ್ಪು ಕಲ್ಪನೆ ಇದೆ ಲಸಿಕೆ ಹಾಕ್ಸೋದ್ರಿಂದ ಹಾಲು ಕಡಿಮೆ ಆಗ್ತದೆ ಬಂದ್ ಹಾಕೊಂಡ್ಬಿಡುತ್ತೆ ಸತ್ತೋಗುತ್ತೆ ಮತ್ತೆ ಅದು ಗರ್ಭ ಕಟ್ಟಲ್ಲ ಏನೇನೋ ಅವರ ಒಂದು ಮೂಢನಂಬಿಕೆಗಳು ಅಥವಾ ಒಂದು ತಪ್ಪು ಕಲ್ಪನೆಗಳಿದೆ ಸಹಜವಾಗಿ ಹೇಳ್ಬೇಕಾದ್ರೆ ಈ ಲಸಿಕೆಗಳಿಂದಾನೆ ಇವತ್ಸ ಇಷ್ಟೊಂದು ಜಾನುವಾರುಗಳು ಉಳಿದಿವೆ ಅಂತ ಅಂದ್ಬಿಟ್ಟು ಲಸಿಕೆಗಳಿಂದಾನೆ ಈಗ ನೋಡಿ ಚಪ್ಪೆ ರೋಗ ತೊಗೊಂಡ ಉದಾಹರಣೆಗೆ ಚಪ್ಪೆ ರೋಗ ತಗೊಂಡ್ರೆ ಉತ್ತರ ಕರ್ನಾಟಕದಲ್ಲಿ ನಾನು ಅಲ್ಲಿ ಹಲವಾಗ್ಲು ಅಂತ ಹೇಳಿ ಹೇಳಿದ್ನಲ್ಲ ಅಲ್ಲಿ ಪ್ರತಿ ವರ್ಷ ಸಾವಿರಾರು ದನಗಳು ಸಾಯ್ತಾ ಇದ್ವು ನಾವೇನ್ ಮಾಡಿದ್ವಿ ಒಂದು ಒಂದು ಟೈಮ್ ಟೇಬಲ್ ಹಾಕೊಂಡ್ವಿ ಅಂತಂದ್ರೆ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಎಲ್ಲ ನನಗೆ ಒಂದು ನಲವತ್ತು ವಿಲೇಜ್ ಬರ್ತಾ ಇತ್ತು ಅಲ್ಲಿ ನಾನು ನಮ್ಮ ಸ್ಟಾಫ್ ನಾಲ್ಕೇ ಜನನೇ ನಾವು ಟೈಮ್ ಟೇಬಲ್ ಹಾಕೊಂಡು ಎಲ್ಲ ಹಳ್ಳಿಗಳಲ್ಲೂ ನಾವು ರೈತರನ್ನ ಮೊಪ್ಲೈಸ್ ಮಾಡ್ಕೊಂಡು ವ್ಯಾಕ್ಸಿನೇಷನ್ ಮಾಡಿದ್ವಿ ಹಾಗಾಗಿ ಆ ದನಗಳು ಸಾಯೋದು ನಿಯಂತ್ರಣಕ್ಕೆ ಬಂತು ಇಷ್ಟೇ ಅದು ಸರಿ ಅದು ಓಕೆ ಈಗ ಒಟ್ಟಾರೆಯಾಗಿ ಲಸಿಕೆಗಳು ವೈಜ್ಞಾನಿಕವಾಗಿ ವಿಚಾರ ಮಾಡಿದ್ರೆ ಹೇಗೆ ಕೆಲಸ ಮಾಡುತ್ತೆ ಲಸಿಕೆಗಳು ಹೇಗೆ ಅಂತಂದ್ರೆ ಉದಾಹರಣೆಗೆ ಒಂದು ಈ ಲಸಿ ಲಸಿಕೆ ಲಸಿಕೆ ನಾವು ಅಂದ್ರೆ ಒಂದು ರೋಗಾಣು ಒಂದು ರೋಗಾಣುವನ್ನ ತಗೊಂಡು ಅದು ರೋಗವನ್ನು ಹಬ್ಬುವ ಒಂದು ಶಕ್ತಿಯನ್ನ ಸಾಮರ್ಥ್ಯವನ್ನ ಕಡಿಮೆ ಮಾಡಿ ಅಥವಾ ನಶಿಸಿ ಅದನ್ನ ಅಥವಾ ಕೆಲಸದಲ್ಲಿ ಈಗ ಈ ವ್ಯಾಕ್ಸಿನ್ಸ್ ಎರಡ್ ತರ ಬರ್ತದೆ ಲೈವ್ ವ್ಯಾಕ್ಸಿನ್ ಮತ್ತೆ ಕೀಲ್ಡ್ ವ್ಯಾಕ್ಸಿನ್ ಅಂತ ಹೇಳ್ಬಿಟ್ಟು ಇವೆಲ್ಲ ಹೇಳಿದ್ನಲ್ಲ ಇವಾಗ ಚಪ್ಪೆ ರೋಗದ್ದು ಇವೆಲ್ಲ ಇವೆಲ್ಲ ಕಿಲ್ಡ್ ವ್ಯಾಕ್ಸಿನ್ ಈ ಒಂದು ರೋಗಾಣವನ್ನ ಸಂಸ್ಕರಿಸಿ ಲ್ಯಾಬರೇಟರಿ ಪ್ರಯೋಗಶಾಲೆಯಲ್ಲಿ ಸಂಸ್ಕರಿಸಿ ಅದನ್ನ ವೃದ್ಧಿಸಿ ಅದನ್ನು ಒಂದು ಆರೋಗ್ಯವಂತ ಪ್ರಾಣಿಗೆ ನಿರ್ದಿಷ್ಟ ಪ್ರಮಾಣದ ಡೋಸ್ ಅಂತ ಹೇಳ್ತೀವಲ್ಲ ನಿರ್ದಿಷ್ಟ ಪ್ರಮಾಣದಲ್ಲಿ ಕೊಟ್ಟಾಗ ಅದು ಇವಾಗ ಏನಾಗ್ತದೆ ನಮ್ಮಲ್ಲಿ ಏನಾಗ್ತದೆ ನಾವು ಆಡುಭಾಷೆಯಲ್ಲಿ ಹೇಳಬೇಕಂತಂದರೆ ನಮ್ಮ ಯಾವ ಒಬ್ಬ ಯುದ್ಧಗಳು ನಡೆದಾಗ ಯಾವ ಒಬ್ಬ ಶತ್ರು ಬಂದಾಗ ನಮ್ಮಲ್ಲಿ ಏನಾಗ್ತಿತ್ತು ನಮ್ಮ ರೈತರು ರೆಡಿ ಇರೋ ನಮ್ಮ ಸೈನಿಕರು ರೆಡಿ ಇರೋರು ತಕ್ಷಣ ಶಸ್ತ್ರಾಸ್ತ್ರಗಳು ತಗೊಂಡು ಅಟ್ಯಾಕ್ ಮಾಡಿ ಅವ್ರನ್ನ ಹಾಕ್ಕೊಲ್ಲರು ಅದೇ ರೀತಿ ನಮ್ಮ ದೇಹಕ್ಕೆ ಒಂದು ಒಂದು ರೋಗಾಣುನೇ ಬಂದಿದೆ ಮಾಡಿದಾಗ ಆಂಟಿಬೋಡಿ ಶತ್ರುನೇ ದೇಹಕ್ಕೆ ಬಂದಿದೆ ಅನ್ನೋ ಒಂದು ತಿಳ್ಕೊಂಡು ನಮ್ಮಲ್ಲಿ ನಮ್ಮ ದೇಹದಲ್ಲಿ ಆಂಟಿಬಯೋಡಿಕ್ಸ್ ನಿರೋಧಕ ಶಕ್ತಿಯನ್ನ ಅವು ಉಂಟು ಮಾಡ್ತವೆ

ಡಿಫ್ರೆಂಟ್ ಪಸಾಜಸ್ ಅಂತ ಮಾಡಿ ಅದನ್ನ ಸಾಯಿಸ್ತಾರ ಅದನ್ನ ಆ ಬ್ಯಾಕ್ಟೀರಿಯಾಗಳನ್ನ ಸಾಯಸ್ ಬಿಟ್ಟು ಅದರ ಮುಖಾಂತರ ಆ ಆಂಟಿ ಬಾಡಿ ವ್ಯಾಕ್ಸಿನ್ ನ ತಯಾರ್ ಮಾಡ್ತಾರೆ ಮಾಡ್ತಾರೆ ಸತ್ತೋದ ಜೀವಾಣುಗಳನ್ನ ಚುಚ್ಚುತ್ತಾರೆ ಹೌದು ಅದನ್ನ ಸಂಸ್ಕರಣೆ ಮಾಡ್ತಾರೆ ಸಂಸ್ಕ ಅದಕ್ಕೆ ಕೆಲವೊಂದಿಲ್ಲ ಸೊರಫಾಗಿ ಮಾತಾಡ್ತಾರೆ ಇದೆಲ್ಲ ವೈಜ್ಞಾನಿಕ ಪದ್ಧತಿ ಆಮೇಲೆ ನಮ್ಮ ಆಡುಭಾಷೆನ ಹೇಳ್ಬೇಕಂದ್ರ ಜೀವಾಣುವನ್ನ ಸಾಯಿಸಿ ಅದನ್ನ ವ್ಯಾಕ್ಸಿನ್ ರೂಪದಲ್ಲಿ ಚುಚ್ಚದಾಗ ಆಂಟಿಬಾಡೀಸ್ಕಾರ ಇನ್ನೊಂದು ಅರೆಸತ್ತ ಜೀವಾಣುಗಳನ್ನ ಕೊಡ್ತಾರೆ ಮತ್ತೆ ಲೈವ್ ಅಂದ್ರೆ ಜೀವಂತ ರೋಗಾಣುಗಳು ಅಂದ್ರೆ ರೋಗ ಹಬ್ಬ ಉಂಟು ಮಾಡುವ ಶಕ್ತಿನ ಕಳ್ಕೊಂಡಿರ್ತಾರೆ ಕಳದಿರ್ತಾರೆ ಇಲ್ಲ ಅದರಿಂದ ಲೈವ್ ವ್ಯಾಕ್ಸಿನ್ ಇರುತ್ತದೆ ಆರೋ ರೋಗ ಹಬ್ಬ ಶಕ್ತಿಯನ್ನ ಕಳ್ಕೊಂಡಿರ್ತದೆ ಸೊ ಇದು ಒಟ್ಟಾರಿಯಾಗಿ ಲಸಿಕೆಗಳು ಅಥವಾ ವ್ಯಾಕ್ಸಿನ್ ಅನ್ನ ಕೊಟ್ರೆ ಆವಾಗ ಆ್ಯಂಟಿಬಾಡೀಸ್ ತಯಾರಾಗ್ತದೆ ಈಗ ಗೊತ್ತೀವಿ ನಾವು ಕರೋನಾ ವ್ಯಾಕ್ಸಿನ್ ತಗೊಂಡ್ರೆ ಜನರಿಗೆ ಅರ್ಥ ಆಗಿದೆ ಆದರೆ ಇದರಿಂದ ಹಾನಿ ಏನಿಲ್ಲ ಅಥವಾ ಅಷ್ಟು ವೈಜ್ಞಾನಿಕವಾಗಿ ಸಾಕಷ್ಟು ಸ್ಟಡಿ ಮಾಡಿ ನಿಮ್ಮಲ್ಲಿ ಒಂದು ವ್ಯಾಕ್ಸಿನ್ ಬರಬೇಕು ಅಂದ್ರೆ ಹತ್ತು ವರ್ಷ ಮಿನಿಮಮ್ ಬೇಕು ಹೌದು 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 ಮಿನಿಮಮ್ ಬೇಕು ಅದರಲ್ಲಿ ಮಧ್ಯದಲ್ಲಿ ಯಾವೊಬ್ಬ ಟ್ರಾನ್ಸ್ಫರ್ ಆಗಿಬಿಟ್ರೆ ಹದಿನೈದು ವರ್ಷ ಬೇಕು ಸೊ ಹಾಗಾಗಿ ಇದು ಇದರಲ್ಲಿ ತಪ್ಪು ಕಲ್ಪನೆ ಇಟ್ಕೊಳ್ಳೋದು ಸರಿಯಲ್ಲ ಸರಿಯಲ್ಲ ಇವತ್ತೇನಾದರೂ ಈ ಪ್ರಮಾಣಕ್ಕಾದ್ರೂ ಜಾನುವಾರುಗಳು ಉಳಿದಿದ್ದಿದ್ರೆ ಅಥವಾ ವೈಜ್ಞಾನಿಕವಾಗಿ ಅಥವಾ ವಾಣಿಜ್ಯಕವಾಗಿ ಉಳಿದಿದ್ದಿದ್ರೆ ಅದಕ್ಕೆ ಕಾರಣ ವ್ಯಾಕ್ಸಿನ್ ಅಂತ ಹೇಳ್ತೀರಿ ಖಂಡಿತವಾಗಿ ಬಂದಾಗ ಟ್ರೀಟ್ಮೆಂಟ್ ಆಮೇಲೆ ಟ್ರೀಟ್ಮೆಂಟ್ ಕಾಸ್ಟ್ಲಿ ಸರ್ ಹೌದು ಈಗ ನೀವು ಬಂದ ಒಂದು ಟ್ರೀಟ್ಮೆಂಟ್ ಲೇಟ್ ಆದರೆ ಸತ್ತೋಗ್ಬೋದು ಎರಡನೇದು ಟ್ರೀಟ್ಮೆಂಟು ಒಟ್ಟಾರೆ ಖರ್ಚು ಭಾಳ ಮೆಡಿಸಿನ್ಸ್ ಕಾಸ್ಟ್ ಬಹಳ ಇದೆ ಆಂಟಿಬಯೋಟಿ ಆಂಟಿಬಯೋಟಿಕ್ ಕಾಸ್ಟ್ ಬಹಳ ಇದೆ ಅವು ದಳದ ಕಿಮತ್ನಕ್ಕಿಂತ ಔಷಧಿ ಖರ್ಚಾಗ ಆಗ್ಬೋದು ಇನ್ನ ಕೆಲವು ಏನಾಗ್ತದೆ ಈ ಉತ್ಪಾದನೆಯನ್ನ ಸಾಂಕ್ರಾಮಿಕ ರೋಗಗಳು ಕೆಲವೇ ಉದಾಹರಣೆಗೆ ಕಾಲು ಬಾಯಿ ಜ್ವರ ಕಾಲು ಬಾಯಿ ಜಾ ಸಾಯೋದಿಲ್ಲ ನಾರ್ಮಲಿ ಸಾಯಲ್ಲ ಆದ್ರೆ ದುಷ್ಪರಿಣಾಮಗಳು ಏನಂತಂದ್ರೆ ಅದು ಇಳುವರಿ ಕಂಪ್ಲೀಟ್ ಐವತ್ತು ಪರ್ಸೆಂಟ್ ಎತ್ತುಗಳು ಒಂದ್ ಸೀಸನ್ ಕೆಲಸಕ್ಕೆ ಹೌದು ಇನ್ನ ಗರ್ಭಧಾರಣೆಯಲ್ಲಿ ಈ ವ್ಯಾಕ್ಸಿನ್ ಬಳಕೆಯಿಂದ ದುಷ್ಪರಿಣಾಮಗಳು ಇಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಪುರು ಆದ್ಮೇಲೆ ಅದನ್ನ ಮಾರ್ಕೆಟ್ ಬಿಡುಗಡೆ ಮಾಡ್ತಾರೆ ಹೌದು ಹಂಗ ಯಾವುದೇ ರೈತರು ವ್ಯಾಕ್ಸಿನೇಷನ್ ಬಗ್ಗೆ ಚಿಂತೆ ಇಟ್ಕೊಳ್ಳೋದು ಸರಿ ಅಲ್ಲ ಹೌದು ಭಯ ಯಾವುದೇ ಭಯ ಇಲ್ಲ ಯಾರಾದ್ರೂ ಅದ್ರ ಬಗ್ಗೆ ಹೇಳಿದ್ರೆ ಅದು ತಪ್ಪು ಕಲ್ಪನೆ ತಪ್ಪು ಕಲ್ಪನೆ ಯಾಕಂತ ರೋಗ ಉಂಟು ಮಾಡೋ ಶಕ್ತಿಯನ್ನ ಈ ಕಳೆದು ಕೊಟ್ಟಿರ್ತಾರೆ ಅಥವಾ ಇನ್ನು ಸ್ಪಷ್ಟ ಹೇಳಬೇಕಂದ್ರೆ ಇದನ್ನ ಸಾಕಷ್ಟು ಟ್ರಯಲ್ ಗಳನ್ನ ತಗೊಂಡು ಅದು ಬಹಳ ಸೇಫ್ ಆಗಿದೆ ಆದ್ಮೇಲೆ ಬಿಡುಗಡೆ ಮಾಡ್ತಾರೆ ಹೌದು ಈ ಕರೋನಾ ವ್ಯಾಕ್ಸಿನ್ ಗಡ್ಬಡಲ್ ಗಡ್ಬಡಲ್ ಒಂದ್ ಒಂಚುಚ್ಚಿದ್ರು ಅಲ್ಲ ಅದೇನ್ ತಪ್ಪಾಗ್ಲಿಲ್ಲ ಯಾರು ಕೆಲವು ತಪ್ಪು ಕಲ್ಪನೆಗಳನ್ನ ಹರಡಿದ್ರು ಆದರೆ ಇದಕ್ಕೆಲ್ಲ ಸಾಮಾನ್ಯ ನಾರ್ಮಲ್ ಪ್ರೊಸೆಸ್ನಲ್ಲಿ ಅದಕ್ಕೂ ಕೊರೋನಾ ವ್ಯಾಕ್ಸಿನಿಗೂ ಎಮರ್ಜೆನ್ಸಿ ಯೂಸೇಜಿಗಷ್ಟೇ ಕೊಟ್ಟಿದ್ದಾರೆ ಅಂದರೆ ಈ ನಾರ್ಮಲ್ ಕೋರ್ಸ್ನಲ್ಲಿ ಹತ್ತತ್ತು ಹತ್ತು ವರ್ಷ ನಿಮ್ಮಲ್ಲಿ ಸಾಕಷ್ಟು ಪ್ರಯೋಗ ಮಾಡಿರ್ತಾರೆ ಮಾಡಿ ಇದು ಪೂರ್ತಿ ಸೇಫ್ ಸೇಫಾಗಿದೆ ಆದಮೇಲೆ ಬಿಡುಗಡೆ ಆಗಿರುತ್ತೆ ಹಾಗಾಗಿ ಯಾವುದೇ ಅದ್ರ ಬಗ್ಗೆ ನಮಗೆ ತಪ್ಪು ಕಲ್ಪನೆಗಳು ಬೇಡ ಹೆದರಿಕೆಗಳು ಬೇಡ ಅಂತ ನಾವು ವೀಕ್ಷಕರೇ ಇದು ನಾವು ಜಸ್ಟ್ ಇವತ್ತು ಒಂದು ಕಡೆ ಟಚ್ ಮಾಡ್ತಾ ಇದೀವಿ ಅಷ್ಟೇ ಯಾಕೆಂದ್ರೆ ಇದು ಭಾಳ ವಿಷಯ ಇದೆ ಮತ್ತು ಈಗ ಡಾಕ್ಟರ್ ನಾಗರಾಜ್ ಅವರು ಅದರಲ್ಲಿ ಪಳಗಿದ್ದಾರೆ ಅದನ್ನ ವಿಷಯ ಗೊತ್ತು ಜೊತೆಗೆ ವಿಷಯವನ್ನು ಹೇಗೆ ಹೇಳಬೇಕು ಅನ್ನೋದು ಅವರಿಗೆ ಆ ಕಲೆ ಸಿದ್ಧಿಸಿದೆ ಯಾಕೆಂದರೆ ಅವರು ಈಗಾಗಲೇ ಇದೆಲ್ಲ ಶುರು ಮಾಡೋದಕ್ಕಿಂತ ಮೊದಲೇ ಹಲವಾರು ದಶಕಗಳಿಂದ ಅವರು ಈ ಎಕ್ಸ್ಟೆನ್ಷನ್ ವೆಟರ್ನರಿ ಎಕ್ಸ್ಟೆನ್ಷನ್ ಸರ್ವಿಸ್ನಲ್ಲಿ ಸಾಕಷ್ಟು ಪಳಗಿದ್ದಾರೆ ರೈತರಿಗೆ ಹೇಗೆ ಹೇಳಬೇಕು ತುಂಬ ಚೆನ್ನಾಗಿ ಗೊತ್ತು ಹಾಗಾಗಿ ಇವತ್ತು ನಾವು ಸಮಯ ಅಭಾವದಿಂದ ಈ ಕಂತನ್ನು ಇಲ್ಲಿಗೆ ಮುಗಿಸೋಣ ಆದರೆ ಈ ನಮ್ಮ ಚರ್ಚೆ ಮತ್ತು ಮುಂದಿನ ಕಂತುಗಳಲ್ಲಿ ಮುಂದುವರಿಯುತ್ತದೆ ಒಟ್ಟಾರೆಯಾಗಿ ನಮಗೆ ನಿಮಗೆ ಈಗ ದಿನ ನಮಗೆ ಬರೀ ಗಿಡ ಬೀಜ ಗೊಬ್ಬರ ಇದ್ರ ಬಗ್ಗೆ ಸಾಕಷ್ಟು ಜನ ತಜ್ಞರು ಸಿಕ್ಕಿದರು ನಮ್ಮ ಫಾರ್ಮ್ ಟಿವಿಗೆ ಈಗ ವೆಟರ್ನರಿಗೆ ವ್ಯವಸ್ಥಿತವಾಗಿ ಸರಿಂದ ನಾವು ಶುರು ಮಾಡ್ತಾ ಇದ್ದೀವಿ ಹಾಗಾಗಿ ಒಟ್ಟಾರೆಯಾಗಿ ಇದು ವರ್ಷಾಡಿ ನಡೆಯುವಂಥ ಕಾರ್ಯಕ್ರಮಗಳನ್ನು ನಾವು ಸರಣಿಯನ್ನು ಮಾಡೋಣ ಇದರಿಂದ ಒಟ್ಟಾರೆಯಾಗಿ ನಮಗೆ ಒಂದಿಷ್ಟು ಸಂಪೂರ್ಣವಾದಂಥ ಚಿತ್ರಣ ಸಿಗತ್ತೆ ಅಂತ ಅನ್ಕೊಂಡೆ ಈಗ ಇಷ್ಟೊಂದು ನಮಗೆ ಮಾಹಿತಿ ಕೊಡ್ತಾ ಇರೋದಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಈ ಮುಂಬರುವ ಎಲ್ಲ ಕಂತುಗಳಿಗೆ ಒಪ್ಕೊಂಡಿರೋದಕ್ಕೆ ಒಟ್ಟಾರೆಯಾಗಿ ಅವರ ಇಷ್ಟು ವರ್ಷದ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ತಮ್ಮ ಸಮಯವನ್ನು ಕೊಡ್ತಾ ಇರೋದಕ್ಕೆ ಇಲ್ಲಿಂದ ಮುಂದಿನವರೆಗೂ ನಾವೊಂದು ಗಡಿ ಹಾಕ್ಕೊಂಡು ನಮ್ಮ ಡಾಕ್ಟರ್ ನಾಗರಾಜ್ ಸರಿಗೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ವೀಕ್ಷಕರು ನೀವು ಕೂಡ ಇದನ್ನ ಸದುಪಯೋಗ ಪಡ್ಕೊಳ್ತೀರಿ ಬಹುತೇಕ ರೈತರು ಕೊನೆಯ ಪಕ್ಷ ನಾವೊಂದು ಹೇಳ್ತೀವಿ ನಿಜವಾದ ರೈತ ಯಾರಪ್ಪ ಅಂತಂದರೆ ಅವ್ರ ಮನೇಲಿ ಹಸು ಇದೆ ಅಂತಾದರೆ ಅವ ನಿಜವಾದ ರೈತ ಯಾಕೆಂದ್ರೆ ಅವನು ಬಿಟ್ಟು ಹೋಗೋಕ್ಕಾಗೋದಿಲ್ಲ ಅವ ಕೃಷಿ ಯಾರು ಅಬ್ಸೆಂಟ್ ಲಾರ್ಡ್ಸ್ ಇರ್ತಾರೆ ಬೆಂಗಳೂರಿನಲ್ಲಿರೋದು ಅಥವಾ ಸಿಟಿನಲ್ಲಿರೋದು ವಾರ ತುದಿಗೆ ಹೋಗೋದು ಅವರು ಹಸು ಕಟ್ಟೋಕ್ಕಾಗೋದಿಲ್ಲ ಹಾಗಾಗಿ ನಿಜವಾದ ರೈತ ಅಂದರೆ ಅವನ ಮೇಲೆ ಹಸು ಇರ್ತಾರೆ ನಾವು ತಿನ್ನೇನು ಲಕ್ಷಣ ಬೇಡ ಅದನ್ನೇ ಹಸು ಕಟ್ಟಿದೆ ಅಂದರೆ ಮತ್ತು ಎರಡನೇ ಮಾತು ನಾವು ಕೇಳೋ ಅಗತ್ಯ ಅಲ್ಲ ಮತ್ತು ಹಸು ಆ ಥರದ್ದು ಪ್ರಾಣಿಗಳನ್ನು ಸಾಕಿದಾಗ ಅದಕ್ಕೆ ಪೂರ್ವಕವಾಗ ವಾತಾವರಣ ಅವನ ಜಮೀನು ಸರಿಯಾಗಿರಬೇಕಾಗತ್ತೆ ಹಾಗಾಗಿ ನಿಜವಾದ ರೈತರಿಗೆ ಈ ಸರಣಿ ಅನುಕೂಲ ಆಗುತ್ತೆ ಅಂತ ನಿರೀಕ್ಷೆ ಇಟ್ಟುಕೊಂಡು ಕಾರ್ಯಕ್ರಮ ನೋಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಇದ್ದೀವಿ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ